ನೋಡಿ ಅದ್ಯಾವುದೋ ಚಿಕ್ಕ ಕಾಡಾಗಿರಬೇಕು ಅಂತ ಅನ್ಸುತ್ತೆ ಅದಕ್ಕೆ ಬೇಟೆಗಾರ ಬೇಟೆಯಾಡೋದಕ್ಕೆ ಹೋಗಿದ್ದ ಈಗ ನಾವು ನಿಮಗೆ ಒಂದು ಕಾಡನ್ನ ತೋರಿಸ್ತೀವಿ ತುಂಬಾ ಭಯಾನಕ ಅಂತ ಅನಿಸೋ ಅಷ್ಟೇ ಕೌತುಕಗಳನ್ನು ತನ್ನಲ್ಲಿ ಬಚ್ಚಿಟ್ಟುಕೊಂಡಿರೋ ಕಾಡಿನ ಬಗ್ಗೆ ಮಾಹಿತಿಯನ್ನ ನೋಡೋಣ ಬನ್ನಿ ಅಬ್ಬಾ ಏನ್ ಮಳೆ ಏನ್ ಮಳೆ ಮೂರ್ ತಾಸಿಂದ ಬೀಳ್ತಾನೆ ಇದೆ ಬೇಜಾರ್ ಬಂದೋಯ್ತು अयो इष्टक्के हिंग हेळ्तिया नीनेनादरू अमेज़ॉन रेन फॉरेस्ट नल्लि इद्दुबिट्टिद्रे हेंग इर्तिद्यो याके अल्लि यावागलू मळे बीळ्ता इरुत्ता हौदु हागागे अदु नित्य हरिद्वर्ण काडु अंत करियल्पडुत्ते काडु एष्टु दट्टवागिदे अंद्रे सूर्यन बेळकु कूड केलवु कडे नेल तलुपोदु कष्ट अंते साकष्टु प्राणि पक्षिगळु अल्लिदवे अमेज़ॉन काडु भूमि मेले काणसिगो अति दोड्ड काडु अब्बा ಅತಿ ದೊಡ್ಡ ಅಂದ್ರೆ ಎಷ್ಟು ನಿಮಗೆ ಲೆಕ್ಕಾಚಾರ ಮಾಡೋದಕ್ಕೆ ಒಂದು ಕ್ಯಾಲ್ಕುಲೇಟರ್ ಬೇಕು 5.5 ಮಿಲಿಯನ್ ಕಿಲೋಮೀಟರ್ ಸುತ್ತಳತೆನ ಹೊಂದಿದೆ ಅಂದ್ರೆ ಇಂಗ್ಲೆಂಡ್ ದೇಶದಂತಹ 17 ದೇಶಗಳನ್ನು ಕಾಡೊಳಗೆ ಇಡಬಹುದಂತೆ ಓ ಮೈ ಗಾಡ್ ಹಿಂಗಾ ಹಾಗಾದ್ರೆ ಮರಗಳೆಲ್ಲ ದೊಡ್ಡ ದೊಡ್ಡ ಸೈಜ್ ಅಲ್ಲಿ ಇರ್ತಾವೆ ಅನ್ನು ಎಸ್ ಅಲ್ಲಿರೋ ಮರಗಳೆಲ್ಲ ಮನೆ ಗೋಡೆ ತರ ಇರ್ತವೆ ಅಷ್ಟು ಅಗಲವಾಗಿರುತ್ತೆ ನೂರಾರು ವರ್ಷಗಳಿಂದ ಇರೋ ಸಾವಿರಾರು ಮರಗಳನ್ನ ನಾವಲ್ಲಿ ನೋಡಬಹುದು ಹಾಗೆ ಸಾಮಾನ್ಯವಾಗಿ ಎಲ್ಲಾ ರೀತಿಯ ಪ್ರಾಣಿ ಪಕ್ಷಿಗಳನ್ನ ನೋಡಬಹುದು ಅಷ್ಟೇ ಅಲ್ಲ ಅಲ್ಲಿ ಇನ್ನು ಹಲವಾರು ವಿಧದ ಬೇರೆ ಎಲ್ಲೂ ಕಾಣಸಿಗದ ಅದೆಷ್ಟೋ ಪ್ರಾಣಿ ಪಕ್ಷಿ ಕೀಟಗಳು ಅಲ್ಲಿವೆ ಹಂಗ ಸೂಪರ್ ಕೆಲವೊಂದು ಪ್ರಾಣಿ ಪಕ್ಷಿಗಳು ಯಾವು ಅಂತ ಹೇಳಬಹುದಾ ಮಕಾವ್ ಅನ್ನೋ ಪಂಚರಂಗಿ ಗಿಳಿ ರಿವರ್ ಡಾಲ್ಫಿನ್ ಬ್ಲ್ಯಾಕ್ ಸ್ಪೈಡರ್ ಮಂಕಿ ಸ್ಲೋತ್ ಪಾಂಡಾ ಅಂತ ಸಾಕಷ್ಟು ವಿಧಗಳಿವೆ ಜಗತ್ತಿನಲ್ಲಿ ಕಾಣಸಿಗೋ ಪಕ್ಷಿಗಳಲ್ಲಿ ಶೇಕಡಾ 20 ರಷ್ಟು ಅಮೆಜಾನ್ ಕಾಡ್ನಲ್ಲೇ ಇವಿಯಂತೆ ಅಬ್ಬಾ ನಾನು ಲೈಫ್ ಅಲ್ಲೊಮ್ಮೆ ಅಮೆಜಾನ್ ಕಾಡಿ ಹೋಗಲೇಬೇಕು ಹಲೋ ಅಲ್ಲಿ ಹೋಗೋದು ಅಷ್ಟೊಂದು ಸೇಫ್ ಅಲ್ಲ ತುಂಬಾ ವಿಧದ ಕೀಟಗಳು ಇರ್ತವೆ ವಿಷಕಾರಿ ಕಪ್ಪೆಗಳು ಜೇಡ ಚಿಟ್ಟೆಗಳು ಸಹ ಅಲ್ಲಿವಿಯಂತೆ ತುಂಬಾ ಜನ ಸಂಶೋಧನೆಗೆ ಅಂತ ಹೋದವರು ಕೀಟಗಳು ಕಚ್ಚಿ ಸತ್ತು ಹೋಗಿದ್ದಾರೆ ಗೊತ್ತಾ ಪ್ಲಾನ್ ಚೇಂಜ್ಡ್ ಟಿವಿಲ್ ನೋಡ್ತೀನಿ ಬಿಡು ಇಷ್ಟೆಲ್ಲ ಜೀವ ವೈವಿಧ್ಯ ಇದೆ ಅಂದ್ರೆ ಅಲ್ಲಿ ಹಾವುಗಳು ಇರುತ್ತೆ ಅಲ್ವಾ ಅಯ್ಯೋ ಕೇಳ್ತೀಯಲ್ಲ ಅಲ್ಲಿ ಕಾಣ ಸಿಗೋಷ್ಟು ಹಾವುಗಳ ಪ್ರಭೇದ ಇನ್ನೆಲ್ಲೂ ಇಲ್ಲ ಅವತ್ತು ಅನಕೊಂಡ ಅಂತ ಒಂದು ಇಂಗ್ಲಿಷ್ ಮೂವಿನ ನೋಡಿ ನಿಂಗೆ ಜ್ವರ ಬಂದಿತ್ತಲ್ಲ ಆ ಹಾವುಗಳನ್ನು ಅಲ್ಲಿ ನೋಡಬಹುದು ಅಷ್ಟೇ ಅಲ್ಲ ಇನ್ನೂ ಸಾಕಷ್ಟು ವಿಷಕಾರಿ ಹಾವುಗಳನ್ನು ಸಾಕ್ತಾ ಇದೆ ಅಮೆಜಾನ್ ಕಾಡು ಕನಸಲ್ಲಿ ಕೂಡ ಅಮೆಜಾನ್ ಕಾಡಿಗೆ ಹೋಗಲ್ಲ ಹಾವು ಅಟ್ಟಿಸ್ಕೊಂಡು ಬಂದ್ರೆ ಹಾಸಿಗೆ ಒದ್ದೆ ಆಗುತ್ತೆ ಕೇಳು ಅಮೆಜಾನ್ ಕಾಡಿಗೆ ಲಂಗ್ಸ್ ಆಫ್ ಪ್ಲಾನೆಟ್ ಅಂತಾನೆ ಕರೀತಾರೆ ಅಂದ್ರೆ ಭೂಮಿಯ ಶ್ವಾಸಕೋಶ ಅಂತ ಯಾಕಂದ್ರೆ ಜಗತ್ತಿಗೆ ಸಿಗ್ತಾ ಇರೋ ಆಮ್ಲಜನಕದ 20 ರಷ್ಟು ಭಾಗ ಅಲ್ಲಿಂದಾನೆ ಸಿಗ್ತಾ ಇರೋದು ಅಬ್ಬಾ ಅದ್ಭುತ ಕಣೆ ಮೇಲಿಂದ ನೋಡೋಕೆ ಹಸಿರಿನ ಚಪ್ಪರದ ಹಾಗೆ ಕಾಣಿಸುತ್ತೆ ಅಲ್ಲಿ ಮಳೆ ಬರುತ್ತಲ್ವಾ ಆ ಮಳೆ ನೀರು ಭೂಮಿನ ತಲುಪೋಕೆ ಸುಮಾರು 5 ರಿಂದ 10 ನಿಮಿಷ ಬೇಕಂತೆ ಹಾಗೆ ಅಲ್ಲಿ ಅಮೆಜಾನ್ ನದಿ ಕೂಡ ಇದೆ ಹಾಗೆ ಕೆಲವೊಂದು ಆದಿವಾಸಿಗಳು ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಬ್ಬರೆ ರಿಯಲಿ ಇಂಟರೆಸ್ಟಿಂಗ್ ಕಣೆ ಸರಿ ನನಗೆ ಲೇಟ್ ಆಯ್ತು ಬರ್ತೀನಿ ಓಕೆ ಬೈ ಚಿಕ್ಕ ಕಾಡಲ್ಲಿದ್ದ ಪಾರಿವಾಳ ಮತ್ತು ಇರುವೆಯ ಕಥೆಯನ್ನ ನೋಡಿದ್ರಿ ಅದರ ಜೊತೆ ಭೂಮಿಯಲ್ಲೇ ಅತ್ಯಂತ ದೊಡ್ಡ ಕಾಡು ಅಂತ ಅನಿಸಿರೋ ಅಮೆಜಾನ್ ರೇನ್ ಫಾರೆಸ್ಟ್ನ ಬಗ್ಗೆ ಸಾಕಷ್ಟು ಮಾಹಿತಿ ಪಡ್ಕೊಂಡ್ರಿ ನಾನೀಗ ಹೊರಡ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ ತಂದನ್ನ